ಓಂ ಶಾಂತಿ ಮುರಳಿ ಕಾ ಬಾರ ದೋ ಹಜಾರ್ ಉನ್ನಿಸ್ ಮುರಳಿ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಹತ್ತೊಂಬತ್ತು ಮೀಟೆ ಬಚ್ಚೆ ತುಮ್ ಅಭಿ ಪುರುಷೋತ್ತಮ ಸಂಗಮ ಯುಗ್ರ್ ಹೋ ತುಮೇ ಯಾ ರಹತೆ ನಯೀ ದುನಿಯಾಕೋ ಯತ್ಮಾಕೋ ಪಾವನ ಬನಾನಾ ಮಧುರ ಮಕ್ಕಳೇ ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಾ ನೀವೀಗ ಈ ಸಂಗಮಯುಗದಲ್ಲಿ ಇದ್ದರೂ ಕೂಡ ಹೊಸ ಜಗತ್ತನ್ನು ನೆನಪು ಮಾಡಬೇಕು ಮತ್ತು ಆತ್ಮವನ್ನು ಪಾವನ ಮಾಡಿಕೊಳ್ಳಬೇಕು ಪ್ರಶ್ನ ಬಾಪ್ನೆ ತುಮೆ ಐಸಿ ಕೌನ್ಸಿ ಸಮಜ್ದೀಹೆ ಜಿಸ್ಸೆ ಬುದ್ಧಿಕಾ ತಾಲಾ ಕುಲ್ಗಯಾ ಪ್ರಶ್ನೆ ಪರಮಾತ್ಮ ತಂದೆ ನಿಮಗೆ ಅಂತಹ ಯಾವ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಆ ತಿಳುವಳಿಕೆಯ ಮೂಲಕ ನಿಮ್ಮ ಬುದ್ಧಿಯ ಬೀಗ ತೆರೆದಿದೆ ಉತ್ತರ್ ಬಾಪ್ನೆ ಇಸ್ ಬೇಹದ್ ಅನಾದಿ ಡ್ರಾಮಾ ಐಸಿ ಸಮಜ ದೀ ಜಿಸೆ ಬುದ್ಧಿ ಪರ್ ಜೋ ಗಾಡ್ರೆಸ್ ಕಾ ತಾಲಾ ಲಗಾತ ವಾ ಕುಲ್ ಗಯಾ ಉತ್ತರ ಪರಮಾತ್ಮ ತಂದೆ ಬೇಹದ್ದಿನ ಅನಾದಿ ನಾಟಕದ ತಿಳುವಳಿಕೆಯನ್ನು ಸಂಪೂರ್ಣವಾಗಿ ನಮಗೆ ನೀಡಿದ್ದಾರೆ ಈ ಬೇಹದ್ದಿನ ಅನಾದಿ ನಾಟಕದ ಜ್ಞಾನದ ಮೂಲಕ ನಮ್ಮ ಬುದ್ಧಿಗೆ ಏನು ಗಾಡ್ರೇಜ್ನ ಬೀಗ ಹಾಕಿತ್ತು ಅದು ಈಗ ತೆರೆದು ಬಿಟ್ಟಿದೆ ಪತ್ತರ್ ಬುದ್ಧಿ ಪಾರಸ್ ಬುದ್ಧಿ ಬನ್ಗಯೆ ಕಲ್ಲು ಬುದ್ಧಿಯವರಾಗಿದ್ದ ನಾವು ಈಗ ಪಾರಸ್ದ ಸಮಾನ ಬುದ್ಧಿಯವರಾಗಿ ಬಿಟ್ಟಿದ್ದೇವೆ ಬಾಪ್ನೆ ಸಮರ್ಜಿ ಹೇಗಿ ಇಸ್ ಡ್ರಾಮಾ ಮೇ ಹರಿ ಏಕ್ ಆಕ್ಟರ್ ಕ ಅಪ್ನಾ ಅಪ್ನಾ ಅನಾದಿ ಪಾರ್ಟ್ ಪರಮಾತ್ಮ ತಂದೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಈ ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಗೂ ತನ್ನದೇ ಆದ ಅನಾದಿ ಪಾತ್ರ ಸಿಕ್ಕಿದೆ ಜಿಸ್ನೆ ಕಲ್ಪ್ ಪಹಲೆ ಜಿತ್ನಾ ಪಡಾ ಹೆ ವಾ ಅಬಿಬಿ ಪಡೆಂಗೆ ಕಲ್ಪದ ಮೊದಲು ಯಾರು ಎಷ್ಟು ಶಿಕ್ಷಣವನ್ನು ಓದಿದ್ದರೋ ಅವರು ಈಗಲೂ ಕೂಡ ಅಷ್ಟೇ ಶಿಕ್ಷಣವನ್ನು ಓದುತ್ತಾರೆ ಪುರುಷಾರ್ಥಕರ್ ಅಪ್ನಾ ವರ್ಸಾಲೆಂಗೆ ಪುರುಷಾರ್ಥವನ್ನು ಮಾಡಿ ಪರಮಾತ್ಮ ತಂದೆಯಿಂದ ತಮ್ಮ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಓಂ ಶಾಂತಿ ರುಹಾನಿ ಬಚ್ಚೋಂ ಪ್ರತಿ ರೂಹಾನಿ ಬಾಪ್ ಪೈಟ್ ಸಿಕ್ಲಾತೇ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಜಪ್ಸೆ ಬಾಪ್ ಬನ್ನ ತಪ್ಪ ಟೀಚರ್ ಬಿ ಹಬ್ಸೆಹಿರ್ದ್ಗುರು ರೂಪ ಮೇ ಶಿಕ್ಷ ರೇ ಪರಮಾತ್ಮ ತಂದೆ ಎಂದಿನಿಂದ ನಮ್ಮ ತಂದೆಯಾಗಿದ್ದಾರೋ ಅಂದಿನಿಂದ ಪರಮಾತ್ಮ ತಂದೆ ನಮಗೆ ಶಿಕ್ಷಕ ಆಗಿದ್ದಾರೆ ಅಂದಿನಿಂದ ಪರಮಾತ್ಮ ತಂದೆ ಸದ್ಗುರುವಿನ ರೂಪದಲ್ಲಿ ನಮಗೆ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ಯಾತೋ ಬಚ್ಚೆ ಜಬ್ ಕಿ ವಾ ಬಾಪ್ ಟೀಚರ್ ಗುರು ಹೆತು ಛೋಟಾ ಬಚ್ಚಾ ತೋ ನಯಿ ನಾ ಮಕ್ಕಳಿಗೆ ಈ ಮಾತು ಕೂಡ ಗೊತ್ತಿದೆ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಗುರು ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಸಣ್ಣ ಮಗುವಂತೂ ಅಲ್ಲ ಉಂಚ್ತೆ ಊಂಚ್ ಬಡಾ ಬಡಾಹೆ ಪರಮಾತ್ಮ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಎಲ್ಲರಿಗಿಂತ ದೊಡ್ಡವರಾಗಿದ್ದಾರೆ ಬಾಪು ಜಾಂತೇ ಯಾ ಸಬ್ ಮೇರೆ ಬಚ್ಚೆ ಬಚ್ಚೆಹೆ ಪರಮಾತ್ಮ ತಂದೆಗೂ ಗೊತ್ತಿದೆ ಇವರೆಲ್ಲ ನನ್ನ ಮಕ್ಕಳಾಗಿದ್ದಾರೆ ಡ್ರಾಮಾ ಪ್ಲಾನ್ ಅನುಸಾರ ಪುಕಾರಾಬಿ ಹೇಕಿ ಆಕರ್ಕೆ ಹಮ್ಕೋ ಪಾವನ್ ದುನಿಯಾ ಲೇ ಚಲೋ ನಾಟಕದ ಪ್ಲಾನ್ನ ಅನುಸಾರ ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೀರಾ ನಮ್ಮನ್ನು ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ಪರಂತೂ ಸಮಷ್ಟೇ ಕುಚ್ ನಹಿ ತಂದೆಯನ್ನು ಕೂಗಿ ಕರೆದಿದ್ದೇವೆ ಆದರೆ ಏಕೆ ಕರೆದಿದ್ದೇವೆ ಅನ್ನುವ ಶಬ್ದದ ಅರ್ಥ ಗೊತ್ತಿಲ್ಲ ಅಭಿ ತುಮ್ ಸಮಶ್ತೆ ಪಾವನ್ ದುನಿಯಾ ಸತ್ಯುಕ್ಕು ಪತಿದುನಿಯಾ ಕಲಿಯುಕ್ಕೋ ಕಹಜಾತಾ ಈಗ ನಿಮಗೆ ಗೊತ್ತಾಗಿದೆ ಪಾವನ ಜಗತ್ತು ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ ಪತಿತ ಜಗತ್ತು ಎಂದು ಕಲಿಯುಗಕ್ಕೆ ಕರೆಯಲಾಗುತ್ತದೆ ಕಹತೆ ಬಿ ಹೇ ಕೆ ಹಂಕು ರಾವಣ್ ಕಿ ಜೈಲ್ ಸೆ ಲಿಬರೇಟ್ಕರ್ ದುಃಖೆ ಚುಡಾಕರ್ ಅಪ್ನೆ ಶಾಂತಿದಾಮ್ ಸುಖದಾ ಲೇಚಲು ಹೇಳುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ರಾವಣನ ಜೈಲ್ನಿಂದ ಮುಕ್ತ ಮಾಡಿ ದುಃಖದಿಂದ ದೂರ ಮಾಡಿ ನಮ್ಮ ಮನೆಯಾದ ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ನಾಮ್ ದೋನೋ ಹೇ ಎರಡು ಹೆಸರು ಎಷ್ಟು ಚೆನ್ನಾಗಿದೆ ಮುಕ್ತಿ ಜೀವನ್ ಮುಕ್ತಿ ಮಾ ಶಾಂತಿಧಾಮ್ ಸುಖಧಾಮ್ ಮುಕ್ತಿ ಮತ್ತು ಜೀವನ್ ಮುಕ್ತಿ ಅಥವಾ ಶಾಂತಿದಾಮ ಮತ್ತು ಸುಖಧಾಮ ಅನ್ನುವ ಹೆಸರು ಎಷ್ಟು ಚೆನ್ನಾಗಿದೆ ಸಿವಾಯ್ ತುಂಬ ಚೋಂಕೆ ಅವ್ರ ಕೋಯಿ ಕಿ ಬುದ್ಧಿ ಮೇ ನಯಿ ಹೇಕೆ ಶಾಂತಿದಾಮ್ ಕಹ ಸುಖದಾಂ ಕಹ ಹೋತಾಹೆ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ಕೂಡ ಈ ಮಾತು ಇಲ್ಲ ಶಾಂತಿಧಾಮ ಅಂದರೆ ಎಲ್ಲಿದೆ ಸುಖದಾಮ ಅಂದರೆ ಎಲ್ಲಿದೆ ಎಂದು ಬಿಲ್ಕುಲ್ ಹಿ ಬೇಸಮಜ್ ಎಲ್ಲರೂ ಸಂಪೂರ್ಣ ತಿಳುವಳಿಕೆಹೀನರಾಗಿ ಹೀನರಾಗಿ ಬಿಟ್ಟಿದ್ದಾರೆ ತುಮಾರಿ ಏಂ ಆಬ್ಜೆಕ್ಟ್ ಹಿ ಸಮಜಾರ್ ಬನ್ನೇಕಿ ನಿಮ್ಮ ಗುರಿ ಉದ್ದೇಶವೇ ಆಗಿದೆ ತಿಳುವಳಿಕೆ ಉಳ್ಳವರಾಗುವುದು ಬೇಸಮಜೋಂ ಕೆಲಿಯೇ ಏಮ್ ಆಬ್ಜೆಕ್ಟ್ ಹೋತಿ ಹೇ ಕಿ ಏಸಾ ಸಮಜದಾರ್ ಬನ್ನ ಯಾರು ತಿಳುವಳಿಕೆಹೀನರಾಗಿದ್ದಾರೋ ಅವರಿಗೋಸ್ಕರವೇ ಗುರಿ ಉದ್ದೇಶ ಇರುತ್ತದೆ ಈಗ ಪುನಃ ಈ ರೀತಿ ತಿಳುವಳಿಕೆ ಉಳ್ಳವರಾಗಬೇಕು ಸಬೀಕು ಸಿಕ್ಲಾನಾ ಹೇ ಯಾ ಹೇ ಏಮ್ ಆಬ್ಜೆಕ್ಟ್ ಮನುಷ್ಯ ಸೇ ದೇವತಾ ಬನ್ನ ನಮ್ಮ ಗುರಿ ಉದ್ದೇಶ ಮನುಷ್ಯರಿಂದ ದೇವತೆ ಆಗುವಂಥದ್ದು ಅನ್ನುವ ಮಾತನ್ನು ಎಲ್ಲರಿಗೂ ಕಲಿಸಬೇಕಾಗಿದೆ ಯಾ ಹಿ ಮನುಷ್ಯ ಸೃಷ್ಟಿ ವಾಹ ದೇವತಾಂಕಿ ಸೃಷ್ಟಿ ಈ ಕಲಿಯುಗಿ ಜಗತ್ತು ಮನುಷ್ಯರ ಸೃಷ್ಟಿಯಾಗಿದೆ ಸತ್ಯುಗ ದೇವತೆಗಳ ಸೃಷ್ಟಿಯಾಗಿದೆ ಸತ್ಯುಗ್ಮೇ ದೇವತಾ ಒಂಕಿ ಸೃಷ್ಟಿ ತೋ ಜರೂರ್ ಮನುಷ್ಯೋಂಕಿ ಸೃಷ್ಟಿ ಕಲಿಯುಗ್ ಹೋಗಿ ಸತ್ಯುಗ ದೇವತೆಗಳ ಜಗತ್ತು ಅಂದ ಮೇಲೆ ಮನುಷ್ಯರ ಸೃಷ್ಟಿ ಅವಶ್ಯವಾಗಿ ಕಲಿಯುಗದಲ್ಲೇ ಇರುತ್ತದೆ ಅಬ್ ಮನುಷ್ಯ ಸೇ ದೇವತಾ ಬನ್ನ ಹೆದ್ದು ಜರೂರ್ ಪುರುಷೋತ್ತಮ ಸಂಗಮ ಯುಗ್ ಬಿ ಹೋಗ ಈಗ ನಾವು ಮನುಷ್ಯರಿಂದ ಪುನಃ ದೇವತೆ ಆಗಬೇಕಾಗಿದೆ ಅಂದ ಮೇಲೆ ಅವಶ್ಯವಾಗಿ ಪುರುಷೋತ್ತಮ ಸಂಗಮ ಯುಗ ಕೂಡ ಬರಬೇಕು ತಾನೆ ವಾ ಹೇ ದೇವತಾಯೇ ಯಾ ಮನುಷ್ಯ ಸತ್ಯುಗದಲ್ಲಿರುವಂತವರು ದೇವತೆಗಳಾಗಿದ್ದಾರೆ ಈ ಕಲಿಯುಗದಲ್ಲಿರುವಂತವರು ಮನುಷ್ಯರಾಗಿದ್ದಾರೆ ದೇವತಾಯೇ ಹೇ ಸಮಜಾರ್ ದೇವತೆಗಳು ತಿಳುವಳಿಕೆ ಉಳ್ಳವರಾಗಿದ್ದಾರೆ ಬಾಪ್ನೇಹಿ ಐಸಾ ಸಮಜ್ದಾರ್ ಬನಾಯಾ ಹೇ ಪರಮಾತ್ಮ ತಂದೆ ನಮ್ಮನ್ನು ಈ ರೀತಿ ತಿಳುವಳಿಕೆ ಉಳ್ಳವರನ್ನಾಗಿ ಮಾಡಿದ್ದಾರೆ ಬಾಪು ಜೋ ವಿಶ್ವಕ ಮಾಲಿಕ್ ಹೆ ಬಲ್ ಮಾಲೀಕ್ ಬಂತಾ ನಯೀ ಪರಂತೂ ಗಾಯ ತೋ ಜಾತ ಹೆ ಪರಮಾತ್ಮ ತಂದೆ ವಿಶ್ವಕ್ಕೆ ಮಾಲೀಕ ಆಗಿದ್ದಾರೆ ಆದರೆ ಪರಮಾತ್ಮ ತಂದೆ ಸತ್ಯುಗಕ್ಕೆ ಮಾಲೀಕ ಆಗುವುದಿಲ್ಲ ನಮ್ಮಂತೆ ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ ಆದರೆ ಪರಮಾತ್ಮ ತಂದೆ ವಿಶ್ವಕ್ಕೆ ಮಾಲೀಕ ಆಗಿದ್ದಾರೆ ಎಂದು ಗಾಯನವನ್ನು ಮಾಡಲಾಗುತ್ತದೆ ಬೇಹತ್ ಬಾಪ್ ಬೇಹತ್ ಕಾ ಸುಖ ದೇನೆ ವಾಲಾ ಬೇಹದ್ದಿನ ತಂದೆಯಾದ ಪರಮಾತ್ಮ ಬೇಹದ್ದಿನ ಸುಖವನ್ನು ನೀಡುವವರಾಗಿದ್ದಾರೆ ಬೇಹದ್ ಕಾ ಸುಖ ನಯಿ ದುನಿಯಾಮೆ ಮೇಹದ್ ಕಾ ದುಃಖ ಹೋತಾ ಹೇ ಪುರಾಣಿ ದುನಿಯಾಮೆ ಬೇಹದ್ದಿನ ಸುಖ ಹೊಸ ಜಗತ್ತಿನಲ್ಲಿ ಇರುತ್ತದೆ ಮತ್ತು ಬೇಹದ್ದಿನ ದುಃಖ ಹಳೆಯ ಜಗತ್ತಿನಲ್ಲಿ ಇದೆ ದೇವತಾಂಕೆ ಚಿತ್ರ ಬಿ ತುಮಾರೇ ಸಾಮ್ನೆ ಹೇ ದೇವತೆಗಳ ಚಿತ್ರ ಕೂಡ ನಿಮ್ಮ ಸಮ್ಮುಖದಲ್ಲಿ ಇದೆ ಉನೋಂಕಾ ಗಾಯನ್ ಬಿ ದೇವತೆಗಳ ಬಗ್ಗೆ ಗಾಯನ ಕೂಡ ಇದೆ ಆಜ್ಕಲ್ ತು ಪಾಚ ಭೂತೋಕೋ ಬಿ ಪೂಜತೆ ಇಂದಿನ ಸಮಯದ ಜನ ಪಂಚಭೂತಗಳನ್ನು ಕೂಡ ಪೂಜೆ ಮಾಡುತ್ತಿರುತ್ತಾರೆ ಅಭಿ ಬಾಪ್ ತುಮಕೋ ಸಮೇ ತುಮಹೋ ಪುರುಷೋತ್ತಮ ಸಂಗಮ ಯುಕ್ ಪರ್ ಈಗ ಪರಮಾತ್ಮ ತಂದೆ ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ನೀವೆಲ್ಲರೂ ಈಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಾ ತುಮಾರೆ ಮೇ ಬಿ ನಂಬರ್ ವಾರ್ ಪುರುಷಾರ್ಥನುಸಾರ್ ಜಾನ್ತೆ ಹಮಾರಿ ಏಕ್ ಟಾಂಗ್ ಸ್ವರ್ಗ ಮೇ ಏಕ್ ಟಾಂಗ್ ನರಕಮೇ ನಿಮ್ಮಲ್ಲೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ಅರ್ಥ ಮಾಡಿಕೊಂಡಿದ್ದೀರಾ ನಿಮ್ಮ ಒಂದು ಕಾಲು ಸ್ವರ್ಗದಲ್ಲಿ ಇದೆ ಇನ್ನೊಂದು ಕಾಲು ನರಕದಲ್ಲಿ ಇದೆ ರಹತೆ ತೋ ಯಹಾ ಹೆ ಪರಂತು ಬುದ್ಧಿ ನಯೀ ದುನಿಯಾಮೇ ಅವ್ರ ಜೋ ನಯಿ ದುನಿಯಾಮೆ ಲೇಜಾತೆ ಉನ್ಕೋ ಯಾದ್ ಕರ್ನಾ ಬಲೆ ನಾವು ಈ ಕಲಿಯುಗಿ ಸೃಷ್ಟಿಯಲ್ಲೇ ಇದ್ದೇವೆ ಆದರೆ ನಮ್ಮ ಬುದ್ಧಿ ಹೊಸ ಜಗತ್ತಿನ ಜೊತೆಗೆ ಜೋಡಣೆ ಆಗಿದೆ ಮತ್ತು ಯಾರು ನಮ್ಮನ್ನು ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಿದ್ದಾರೋ ಅವರನ್ನು ನಾವೀಗ ನೆನಪು ಮಾಡಬೇಕಾಗಿದೆ ಬಾಪ್ ಕಿ ಯಾದ ಸೇಹಿ ತುಮ್ ಪವಿತ್ರ ಬಂತೆ ಪರಮಾತ್ಮ ತಂದೆಯ ನೆನಪಿನಿಂದ ನೀವು ಪವಿತ್ರ ಆತ್ಮರಾಗುತ್ತೀರಾ ಯಾ ಶುಬಾಬಾ ಬೈಟ್ ಸಂಜಾತೆ ಈ ಮಾತನ್ನು ಶಿವತಂದೆ ಕುಳಿತು ನಮಗೆ ತಿಳಿಸುತ್ತಿದ್ದಾರೆ ಶಿವ ಜಯಂತಿ ಮನಾತೆ ತೋ ಶಿವ ಶಿವಜಯಂತಿಯನ್ನು ಎಲ್ಲರೂ ಅವಶ್ಯವಾಗಿ ಆಚರಣೆ ಮಾಡುತ್ತಾರೆ ಪರಂತು ಶುಬಾಬಾ ಕಬ್ ಆಯಾ ಕ್ಯಾ ಆಕರ್ಕಿಯಾ ಕುಚ್ ಬಿ ಪತಾನಯಿ ಶಿವತಂದೆಯ ಜಯಂತಿಯನ್ನು ಎಲ್ಲರೂ ಅವಶ್ಯವಾಗಿ ಆಚರಣೆ ಮಾಡುತ್ತಾರೆ ಆದರೆ ಶಿವತಂದೆ ಯಾವಾಗ ಬಂದರು ಬಂದು ಏನನ್ನು ಮಾಡಿದರು ಅನ್ನುವುದರ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಶಿವರಾತ್ರಿ ಮನಾತ್ತೇಹ್ ಅವರು ಕೃಷ್ಣಕ್ಕಿ ಜಯಂತಿ ಮನಾತೆ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಾರೆ ಮತ್ತು ಕೃಷ್ಣನ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಅಕ್ಷರ ಜೋ ಕೃಷ್ಣ ಕೇಳಿಯೇ ಕಹತ್ತೆ ಮಾ ಶುಬಾಬಾ ಕೆಲಿಯೇ ತೋ ನಹಿ ಕಹೆಂಗೆ ಯಾವ ಅಕ್ಷರವನ್ನು ಶ್ರೀಕೃಷ್ಣನಿಗೋಸ್ಕರ ಹೇಳುತ್ತಾರೋ ಆ ಅಕ್ಷರವನ್ನು ಶಿವತಂದೆಗೋಸ್ಕರ ಹೇಳಲು ಸಾಧ್ಯ ಇಲ್ಲ ಇಸೀಲಿಯೇ ಉನ್ ಶಿವರಾತ್ರಿ ಕಹತ್ತೆ ಆದ್ದರಿಂದ ಶಿವತಂದೆಯ ಜನ್ಮದಿನಕ್ಕೆ ಶಿವರಾತ್ರಿ ಎಂದು ಕರೆಯಲಾಗುತ್ತದೆ ಅರ್ಥ ಕುಚ್ ನಹಿ ಸಮಸ್ತೆ ಶಿವರಾತ್ರಿ ಅನ್ನುವ ಶಬ್ದದ ಅರ್ಥ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ತುಮ್ ಬಚ್ಚೊಂಕೋತ ಅರ್ಥ ಸಮ ಜಾತ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಶಿವರಾತ್ರಿಯ ಅರ್ಥವನ್ನು ತಿಳಿಸಿದ್ದಾರೆ ಅತಃ ದುಃಖ ಹೇ ಕಲಿಯುಕೆ ಅಂತ ಮೇರ್ ಅತುಖೆ ಸತ್ಯುಗ್ಮೇ ಕಲಿಯುಗದ ಅಂತ್ಯದಲ್ಲಿ ಅಪಾರ ದುಃಖ ಇದೆ ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ ಯಾ ತುಮ್ ಬಚ್ಚೊಂಕೋ ಅಭಿ ಜ್ಞಾನ್ ಮಿಲಾಹೆ ತುಮ್ ಆದಿ ಮಧ್ಯ ಅಂತ ಕೋ ಜಾನ್ತೆ ಹೋ ಈಗ ಮಕ್ಕಳಾದ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ ನೀವು ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಜಿನೋನೆ ಕಲ್ಪ ಪಹಲೆ ಪಡಾಹೆ ವಹಿ ಅಪ್ ಪಡೆಗೆ ಜಿಸ್ನೆ ಜೋ ಪುರುಷಾರ್ಥ ಕಿಯ ಹೋಗ ವಹಿ ಕರ್ನೆ ಲಗೇಗೆ ಔರ್ ಏಸಾಹಿ ಪದಬೀ ಪಾಯೇಗೆ ಯಾರು ಕಲ್ಪದ ಮೊದಲು ಶಿಕ್ಷಣವನ್ನು ಓದಿದ್ದರು ಈಗಲೂ ಅವರೇ ಶಿಕ್ಷಣವನ್ನು ಓದುತ್ತಾರೆ ಯಾರು ಕಲ್ಪದ ಹಿಂದೆ ಎಷ್ಟು ಪುರುಷಾರ್ಥವನ್ನು ಮಾಡಿದ್ದರು ಈಗಲೂ ಅವರೇ ಪುರುಷಾರ್ಥವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಮತ್ತು ಕಲ್ಪದ ಹಿಂದೆ ಯಾವ ಪದವಿಯನ್ನು ಪಡೆದುಕೊಂಡಿದ್ದರೋ ಪುನಃ ಅದೇ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ತುಮಾರಿ ಬುದ್ದಿ ಮೇ ಪೂರಾ ಹೇ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಸೃಷ್ಟಿ ನಾಟಕದ ಚಕ್ರ ಇದೆ ತುಮ್ ಹಿ ಉಂಚ್ತೆ ಉಂಚ್ ಪದ್ ಪಾತೆ ಫಿರ್ ತುಮ್ ಉತ್ತರ್ತೆ ಬಿ ಏಸೆ ನೀವೇ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪುನಃ ನೀವೇ ಸಂಪೂರ್ಣ ಕೆಳಗೆ ಇಳಿಯುತ್ತೀರಾ ಬಾಪ್ನೆ ಸಮ ಜೋ ಬಿ ಮನುಷ್ಯೋಂಕಿ ಆತ್ಮಯೇ ಮಾಲಾ ಹೇನಾ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಯಾರೆಲ್ಲಾ ಮನುಷ್ಯಾತ್ಮರಿದ್ದಾರೋ ಆ ಎಲ್ಲಾ ಮನುಷ್ಯಾತ್ಮರ ಮಾಲೆ ಇದಾಗಿದೆ ನಂಬರ್ ವಾರ್ ಆತೀ ಎಲ್ಲಾ ಆತ್ಮರು ನಂಬರ್ ವಾರಾಗಿ ಈ ಸೃಷ್ಟಿಗೆ ಬರುತ್ತಾರೆ ಹರಿಯೇಕ್ ಆಕ್ಟರ್ಕು ಅಪ್ನಾ ಅಪ್ನಾ ಪಾರ್ಟ್ ಮಿಲಾಹುವ ಪ್ರತಿಯೊಬ್ಬ ಪಾತ್ರಧಾರಿಗೂ ತನ್ನದೇ ಆದ ಪಾತ್ರ ಸಿಕ್ಕಿದೆ ಿಸ್ ಸಮಯ ಕಿಸಕೋ ಕ್ಯಾ ಪಾರ್ಟ್ ಬಜಾನಾ ಹೇ ಯಾವ ಸಮಯದಲ್ಲಿ ಯಾರು ಯಾವ ಪಾತ್ರವನ್ನು ಅಭಿನಯ ಮಾಡಬೇಕು ಅನ್ನುವುದು ಫಿಕ್ಸ್ ಆಗಿದೆ ಯಾ ಅನಾದಿ ಬನಾ ಬನಾಯಾ ಡ್ರಾಮಾ ಜೋ ಬಾಪ್ ಪೈಟ್ ಅನಾದಿಯಿಂದ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕದ ಬಗ್ಗೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಅಬ್ ಜೋ ತುಮ್ಕೋ ಬಾಪ್ ಸಮಜಾತೆ ವಪ್ನೆ ಬಾಯೋಕೋ ಸಮಾನಾ ಯಾವ ಮಾತನ್ನು ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಿದ್ದಾರೋ ಆ ಮಾತನ್ನು ನೀವು ಪುನಃ ನಿಮ್ಮ ಸೋದರ ಆತ್ಮರಿಗೆ ತಿಳಿಸಬೇಕು ತುಮಾರಿ ಬುದ್ದಿ ಮೇ ಹೇಕಿ ಹರ್ ಪಾಂಚ್ ಹಸಾರ್ ವರ್ಷ ಬಾದ್ ಬಾಪ್ ಆಕರ್ ಹಂಕೋ ಸಂಜಾತೆ ಹಂರ್ ಬಾಯೋಂಕೋ ಸಮೇ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ ಪ್ರತಿ ಐದು ಸಾವಿರ ವರ್ಷದ ನಂತರ ಪರಮಾತ್ಮ ತಂದೆ ಬಂದು ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ ಪುನಃ ನಾವು ನಮ್ಮ ಸೋದರ ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತೇವೆ ಬಾಯಿ ಬಾಯಿ ಸಂಬಂಧ ಸಂಬಂಧಮೇ ಆತ್ಮದ ಸಂಬಂಧದಲ್ಲಿ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಬಾಪ್ ಕಹತ್ತೆ ಇಸ್ ಸಮಯ ತುಮ್ ಅಪ್ನೆ ಕೋ ಆತ್ಮ ಸಮ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ನೀವು ಸ್ವಯಂ ಅಶ್ವರಿ ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮಾ ಕೊಹಿ ಅಪ್ನೆ ಬಾಪ್ ಕೋ ಯಾತ್ ಕರ್ನಾಹೇ ಪಾವನ್ ಬನ್ನೇ ಕಿಳಿಯೇ ಆತ್ಮರಾದ ನಾವು ಪಾವನರಾಗುವುದಕ್ಕೋಸ್ಕರ ನಮ್ಮ ತಂದೆಯನ್ನು ನೆನಪು ಮಾಡಬೇಕು ಆತ್ಮ ಪವಿತ್ರ ಬಂತಿ ಹೇತು ಫಿರ್ ಶರೀರ್ ಬಿ ಪವಿತ್ರ ಮಿಲ್ತೆ ಯಾವಾಗ ಆತ್ಮ ಪವಿತ್ರ ಆಗುತ್ತದೆಯೋ ಆಗ ಆತ್ಮಕ್ಕೆ ಪವಿತ್ರ ಶರೀರ ಪ್ರಾಪ್ತಿಯಾಗುತ್ತದೆ ಆತ್ಮ ಅಪವಿತ್ರ ಹೇತು ಜೇವರ್ ಬಿ ಅಪವಿತ್ರ ಆತ್ಮ ಅಪವಿತ್ರ ಇದ್ದಾಗ ಆತ್ಮದ ಆಭರಣ ಆದ ಶರೀರ ಕೂಡ ಅಪವಿತ್ರವಾಗಿರುತ್ತದೆ ನಂಬರ್ ವಾರ್ತೋ ಹೋತೆ ಹಿ ಮಕ್ಕಳಾದ ನೀವು ನಂಬರ್ ವಾರ್ ಅಂತೂ ಇದ್ದೀರಾ ಪಿಕ್ಚರ್ಸ್ ಆಕ್ಟಿವಿಟಿ ಏಕ್ ನಾಮಿಲೆ ದೂಸರೆ ಸಿ ನಂಬರ್ ವಾರ್ ಸಬ್ ಅಪ್ನಾ ಅಪ್ನಾ ಪಾರ್ಟ್ ಬಜಾತೆ ಫರಕ್ ನಡ್ಸಕ್ತ ಈ ಸೃಷ್ಟಿ ನಾಟಕದಲ್ಲಿ ಒಬ್ಬರ ಶಾರೀರಿಕ ಚಿತ್ರದಂತೆ ಇನ್ನೊಬ್ಬರ ಶರೀರದ ಚಿತ್ರ ಇರಲು ಸಾಧ್ಯ ಇಲ್ಲ ಒಬ್ಬರ ಪಾತ್ರದಂತೆ ಇನ್ನೊಬ್ಬರ ಪಾತ್ರ ಇರಲು ಸಾಧ್ಯ ಇಲ್ಲ ನಂಬರ್ ವಾರ್ ಆಗಿ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಇದರಲ್ಲಿ ಸ್ವಲ್ಪ ಕೂಡ ಅಂತರ ಆಗಲು ಸಾಧ್ಯ ಇಲ್ಲ ನಾಟಕ ಮೇ ವಹಿ ಸೀನ್ ದೇಕೆಂಗೆ ಜೋ ಕಲ್ ದೇಕಿ ಹೋಗಿ ನಾಟಕದಲ್ಲಿ ನೀವು ಅದೇ ದೃಶ್ಯವನ್ನು ನೋಡುತ್ತೀರಾ ಯಾವ ದೃಶ್ಯವನ್ನು ನಿನ್ನೆ ನೀವು ನೋಡಿದ್ದೀರೋ ಅದನ್ನೇ ನೋಡುತ್ತೀರಾ ವಹಿ ರಿಪೀಟ್ ಹೋಗಿನ ಅದೇ ಪಾತ್ರ ಪುನರಾವರ್ತನೆ ಆಗುತ್ತದೆ ತಾನೆ ಯಾ ಫಿರ್ ಬೇಹದ್ ಕಾ ಅವ್ರ ಕಲ್ ಕಾ ಡ್ರಾಮಾ ಇದು ಬೇಹದ್ದಿನ ನಾಟಕ ಆಗಿದೆ ನಿನ್ನೆಯ ನಾಟಕ ಆಗಿದೆ ಕಲ್ ತುಮ್ಕೋ ಸಂಜಾಯಾತ ನಿನ್ನೆ ನಿಮಗೆ ನಾನು ಜ್ಞಾನವನ್ನು ತಿಳಿಸಿದ್ದೆ ತುಮ್ನೆ ರಾಜಾಯಿಲಿ ರಾಜಾಯಿ ಗವಾಯಿ ನೀವೇ ರಾಜ್ಯ ಪದವಿಯನ್ನು ಪಡೆದುಕೊಂಡಿದ್ದೀರಾ ಪುನಃ ನೀವೇ ರಾಜ್ಯವನ್ನು ಕಳೆದುಕೊಂಡಿದ್ದೀರಾ ಆಜ್ ಫಿರ್ ಸಮೇಹ ರಾಜ ಇಂದು ಪುನಃ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರಾ ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಆಜ್ ಭಾರತ್ ಪುರಾಣ ನರಕ್ ಹೇ ಕಲ್ ನಯಾ ಸ್ವರ್ಗ ಹೋಗ ಇಂದು ಭಾರತ ಹಳೆಯ ಆಗಿದೆ ನಾಳೆ ಭಾರತ ಹೊಸ ಸ್ವರ್ಗ ಆಗಿರುತ್ತದೆ ತುಮಾರಿ ಬುದ್ಧಿ ಮೇ ಹ ಅಭಿಹಂ ನಯೀ ದುನಿಯಾ ಮೇ ಜಾರಯೇ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ ನಾವೀಗ ಹೊಸ ಜಗತ್ತಿಗೆ ಹೋಗುತ್ತಿದ್ದೇವೆ ಶ್ರೀಮತ್ ಪರ್ ಶ್ರೇಷ್ಠ ಹೇ ನಾವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಶ್ರೇಷ್ಠರಾಗುತ್ತಿದ್ದೇವೆ ಶ್ರೇಷ್ಠ ಜರೂರ್ ಶ್ರೇಷ್ಠ ಸೃಷ್ಟಿ ಪರ್ ರಹೇಗೆ ಶ್ರೇಷ್ಠ ಆತ್ಮರು ಅವಶ್ಯವಾಗಿ ಶ್ರೇಷ್ಠ ಸೃಷ್ಟಿಯಲ್ಲೇ ನಿವಾಸವನ್ನು ಮಾಡುತ್ತಾರೆ ಯಾ ಲಕ್ಷ್ಮೀ ನಾರಾಯಣ್ ಶ್ರೇಷ್ಠ ಹೆತ್ತು ಶ್ರೇಷ್ಠ ಸ್ವರ್ಗಮೇ ರಹತ್ತೇ ಈ ಲಕ್ಷ್ಮೀ ನಾರಾಯಣರು ಶ್ರೇಷ್ಠರಾಗಿದ್ದಾರೆ ಅಂದ ಮೇಲೆ ಅವರು ಶ್ರೇಷ್ಠ ಸ್ವರ್ಗದಲ್ಲೇ ನಿವಾಸವನ್ನು ಮಾಡುತ್ತಾರೆ ಜೋ ಭ್ರಷ್ಟ ಹೇ ಓ ನರ ಮೇ ಯಾರು ಭ್ರಷ್ಟರಾಗಿದ್ದಾರೋ ಅವರು ನರಕದಲ್ಲಿ ನಿವಾಸವನ್ನು ಮಾಡುತ್ತಾರೆ ಯಾ ರಾಸ್ ತುಮ್ ಅಭಿ ಹೋ ಈ ರಹಸ್ಯವನ್ನು ನೀವೀಗ ತಿಳಿದುಕೊಂಡಿದ್ದೀರಾ ಇಸ್ ಬೇಹತ್ ಕೆ ಡ್ರಾಮಾಕು ಜಬ್ ಕೊಯಿ ಅಚ್ಚಿ ರೀತಿ ಸಮಜೆ ತಬ್ ಬುದ್ಧಿಮೆ ಮೇ ಬೈಟೆ ಈ ಬೇಹದ್ದಿನ ನಾಟಕವನ್ನು ಯಾವಾಗ ಯಾರಾದರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ಆಗ ಅವರ ಬುದ್ಧಿಯಲ್ಲಿ ಈ ಜ್ಞಾನದ ಮಾತು ಕುಳಿತುಕೊಳ್ಳುತ್ತದೆ ಶಿವರಾತ್ರಿ ಬಿ ಮನಾತೆ ಪರಂತು ಜಾಂತೆ ಕುಚ್ ಬಿ ಶಿವರಾತ್ರಿಯನ್ನು ಜನ ಆಚರಣೆ ಮಾಡುತ್ತಾರೆ ಆದರೆ ಶಿವರಾತ್ರಿಯ ಬಗ್ಗೆ ಸ್ವಲ್ಪ ಕೂಡ ಜನರಿಗೆ ಗೊತ್ತಿಲ್ಲ ತೋ ಅಪ್ ತುಂಬೋಂಕು ರಿಫ್ರೆಶ್ ಕರ್ನಾ ಹೋತಾ ಫಿರ್ ತುಮ್ ಅವರೊಂಕೋ ಬಿ ರಿಫ್ರೆಶ್ ಕರ್ತೆ ಪರಮಾತ್ಮ ತಂದೆ ನಿಮಗೆ ಜ್ಞಾನವನ್ನು ಹೇಳಿ ಮಕ್ಕಳಾದ ನಿಮ್ಮನ್ನು ರಿಫ್ರೆಶ್ ಮಾಡಬೇಕಾಗುತ್ತದೆ ನೀವೀಗ ರಿಫ್ರೆಶ್ ಆಗಿ ಪುನಃ ಅನ್ಯರನ್ನು ರಿಫ್ರೆಶ್ ಮಾಡುತ್ತೀರಾ ಅಭಿ ತುಮಕೋ ಜ್ಞಾನ ಮಿಲ್ ರಾ ಹೇ ಫಿರ್ ಸದ್ಗತಿ ಕೋ ಪಾಲೆಂಗೆ ಈಗ ನಿಮಗೆ ಈ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಈ ಜ್ಞಾನದ ಮೂಲಕ ಪುನಃ ನೀವು ಸದ್ಗತಿಯನ್ನು ಪಡೆದುಕೊಳ್ಳುತ್ತೀರಾ ಬಾಪ್ ಕಹತ್ತೆ ಮೈ ಸ್ವರ್ಗ ಮೇ ಆತಾ ಮೇರಾ ಪಾರ್ಟ್ ಹಿ ಪತಿ ದುನಿಯಾ ಕೋ ಬದಲ್ ಪಾವನ್ ದುನಿಯಾ ಬನಾನಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸ್ವರ್ಗದಲ್ಲಿ ಬರುವುದಿಲ್ಲ ಪತಿತ ಜಗತ್ತನ್ನು ಪರಿವರ್ತನೆ ಮಾಡಿ ಪಾವನ ಜಗತ್ತನ್ನಾಗಿ ನಿರ್ಮಾಣ ಮಾಡುವುದು ಇದು ನನ್ನ ಪಾತ್ರ ಆಗಿದೆ ಮಹಾತೋ ತುಮಾರೇ ಪಾಸ್ ಕಾರುನ್ ಕಾ ಖಚಾನಾ ಹೋತಾಹೆ ಸತ್ಯುಗದಲ್ಲಿ ನಿಮ್ಮ ಬಳಿ ಕುಬೇರನ ಖಜಾನೆ ಇರುತ್ತದೆ ಯಹಾತೋ ಕಂಗಾಲ್ ಹೇ ಇಸಿಲಿಯೇ ಬಾಪ್ಕೋ ಬುಲಾತ್ತೇಹೆ ಆಕರ್ ಬೇಹತ್ ಕಾ ವರ್ಸಾದೋ ಇಲ್ಲಿ ಎಲ್ಲರೂ ಕಂಗಾಲಾಗಿ ಬಿಟ್ಟಿದ್ದೀರಾ ಆದ್ದರಿಂದ ತಂದೆಯನ್ನು ಕೂಗಿ ಕರೆಯುತ್ತೀರಾ ಬಂದು ನಮಗೆ ಬೇಹದ್ದಿನ ಆಸ್ತಿಯನ್ನು ಕೊಡಿ ಎಂದು ಕಲ್ಪ್ ಕಲ್ಪ್ ಬೇಹದ್ ಕಾ ವರ್ಸಾ ಮಿಲ್ತಾಯ ಫಿರ್ ಕಂಗಾಲ್ ಬಿ ಹೋಚಾತೆ ಕಲ್ಪ ಕಲ್ಪವು ನಿಮಗೆ ಬೇಹದ್ದಿನ ತಂದೆಯಿಂದ ಆಸ್ತಿ ಪ್ರಾಪ್ತಿಯಾಗುತ್ತದೆ ಪುನಃ ನೀವು ಕಂಗಾಲಾಗುತ್ತೀರಾ ಚಿತ್ರೋಂಪರ್ ಸಂಜಾವೋ ತಪ್ ಸಮಸ್ಸಕ್ಕೆ ಚಿತ್ರಗಳ ಬಗ್ಗೆ ನೀವು ತಿಳಿಸಿದಾಗ ಅನ್ಯರೂ ಅರ್ಥ ಮಾಡಿಕೊಳ್ಳುತ್ತಾರೆ ಪಹಲೆ ನಂಬರ್ ಮೇ ಲಕ್ಷ್ಮೀನಾರಾಯಣ್ ಫಿರ್ ಚೌರಾಸಿ ಜನಂ ಲೇತೆ ಮನುಷ್ಯ ಬನ್ಗೈ ಮೊದಲನೇ ನಂಬರ್ನಲ್ಲಿ ಈ ಲಕ್ಷ್ಮೀ ನಾರಾಯಣರಿದ್ದಾರೆ ನಂತರ ಇವರೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಮನುಷ್ಯರಾಗಿ ಬಿಡುತ್ತಾರೆ ಯಾ ಜ್ಞಾನ್ ಅಭಿ ತುಂಬೋಕೋ ಮಿಲಾಹೆ ಈ ಜ್ಞಾನ ಈಗ ಮಕ್ಕಳಾದ ನಿಮಗೆ ಪ್ರಾಪ್ತಿಯಾಗಿದೆ ತುಮ್ ಜಾನ್ತೇಹೊ ಆಜಸೆ ಪಾಂಚ್ ಹಜಾರ್ ವರ್ಷ ಪಹಲೆ ಆದಿ ಸನಾತನ್ ದೇವಿ ದೇವತಾ ಧರ್ಮತ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಜಿಸ್ಕೋ ವೈಕುಂಠ್ ಪ್ಯಾರಡೈಸ್ ಡಿಟಿ ವರ್ಲ್ಡ್ ಬಿ ಕಹತೆ ದೇವತೆಗಳ ಜಗತ್ತಿಗೆ ವೈಕುಂಠ ಸ್ವರ್ಗ ದೈವಿ ಜಗತ್ತು ಎಂದು ಕರೆಯುತ್ತೇವೆ ಅಬೀತೋ ನಹಿ ಕಹೆಂಗೆ ಈಗ ಈ ಜಗತ್ತಿಗೆ ನಾವು ದೈವಿ ಜಗತ್ತು ಎಂದು ಕರೆಯುವುದಿಲ್ಲ ಅಬೀತೋ ಡೆವಿಲ್ ವರ್ಲ್ಡ್ ಈಗ ಈ ಕಲಿಯುಗಿ ಜಗತ್ತು ಅಸುರಿ ಜಗತ್ತಾಗಿ ಬಿಟ್ಟಿದೆ ಡೆವಿಲ್ ವರ್ಲ್ಡ್ ಕಿ ಎಂಡ್ ಡಿಟಿ ವರ್ಲ್ಡ್ ಕಿ ಆದಿ ಕಭಯ ಸಂಗಮ್ ಈಗ ಈ ಅಸುರಿ ಜಗತ್ತಿನ ಅಂತಿಮ ಸಮಯ ನಮ್ಮ ಸಮ್ಮುಖದಲ್ಲಿ ಇದೆ ಮತ್ತು ದೈವಿ ಜಗತ್ತಿನ ಆದಿಯ ಸಮಯ ಕೂಡ ನಮ್ಮ ಸಮ್ಮುಖದಲ್ಲಿ ಇದೆ ದೈವಿ ಜಗತ್ತಿನ ಆದಿ ಅಂದರೆ ಈಗ ಇದು ಸಂಗಮ ಯುಗ ಆಗಿದೆ ಯಾ ಬಾತೆ ಅಬಿ ತುಮ್ ಸಮಜ್ತೆ ಹೋ ಸಮಶ್ತೆರ್ ಕೋಯಿಕೆ ಮುಕ್ಸೆ ಸಕು ಈ ಮಾತುಗಳ ಬಗ್ಗೆ ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರ ಬೇರೆ ಯಾರ ಬಾಯಿಂದಲೂ ಈ ಜ್ಞಾನದ ಮಾತನ್ನು ನೀವು ಕೇಳಲು ಸಾಧ್ಯ ಇಲ್ಲ ಬಾಪಿಹಿ ಆಕರ್ ಇನ್ಕಾ ಮುಕ್ ಲೇತೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಈ ಬ್ರಹ್ಮನ ಮುಖವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತಾರೆ ಮುಕ್ ಕಿಸ್ಕಾಲೇ ಸಮೇನಹಿ ಪರಮಾತ್ಮ ತಂದೆ ಯಾರ ಮುಖವನ್ನು ತೆಗೆದುಕೊಂಡು ಜ್ಞಾನವನ್ನು ಹೇಳುತ್ತಾರೆ ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ ಬಾಪ್ ಕಿ ಸವಾರಿ ಕಿಸ್ಪರ್ ಹೋಗಿ ಪರಮಾತ್ಮ ತಂದೆ ಯಾರ ಶರೀರದಲ್ಲಿ ಸವಾರಿಯನ್ನು ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಜೈಸೆ ತುಮಾರಿ ಆತ್ಮ ಇಸ್ ಶರೀರ್ ಪರ್ ಸವಾರಿ ಹೆಣ ಹೇಗೆ ಆತ್ಮರಾದ ನೀವು ಈ ಶರೀರದಲ್ಲಿ ಸವಾರಿ ಮಾಡುತ್ತಿದ್ದೀರು ಶು ಕು ಅಪ್ನಿ ಸವಾರಿ ತೋ ಹೈನಿ ಅದೇ ರೀತಿ ಶಿವ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಶಿವ ತಂದೆ ಸವಾರಿಯನ್ನು ಮಾಡಲು ಅವರಿಗೆ ತಮ್ಮದೇ ಆದ ಶರೀರ ಇಲ್ಲ ಉನ್ಕೋ ಮುಕ್ ಜರೂರ್ ಚಾಹಿ ಅಂದ ಮೇಲೆ ಪರಮಾತ್ಮ ತಂದೆಗೆ ಅವಶ್ಯವಾಗಿ ಮುಕ್ಕಬೇಕು ನಹಿ ತೋ ರಾಜ್ಯೋ ಕೈಸೆ ಸಿಕ್ಕಾಯ ಶರೀರ ಇಲ್ಲದೆ ಪರಮಾತ್ಮ ತಂದೆ ರಾಜ್ಯೋಗವನ್ನು ಹೇಗೆ ಕಲಿಸಲು ಸಾಧ್ಯ ಪ್ರೇರಣಾ ಸೇತೋ ನಹಿ ಸಿಕ್ಕೇಗೆ ಪ್ರೇರಣೆಯಿಂದ ರಾಜ್ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಪ್ರೇರಣಾ ಸೇತೋ ನಹಿ ಸಿಕ್ಕೇಗೆ ಪರಮಾತ್ಮ ತಂದೆ ಪರಮಧಾಮದಲ್ಲಿ ಕುಳಿತು ಪ್ರೇರಣೆಯನ್ನು ನೀಡಿದರೆ ಪ್ರೇರಣೆಯಿಂದ ನಾವು ರಾಜ್ಯೋಗವನ್ನು ಕಲಿಯಲು ಸಾಧ್ಯ ಇಲ್ಲ ಯಾ ಸಬ್ ಬಾತೆ ದಿಲ್ ಮೇ ನೋಟ್ ಕರ್ಣೀ ಈ ಎಲ್ಲಾ ಮಾತುಗಳನ್ನು ನೀವು ಮನಸ್ಸಿನಲ್ಲೇ ನೋಟ್ ಮಾಡಿಕೊಳ್ಳಬೇಕು ಪರಮಾತ್ಮ ಕಿ ಬಿ ಬುದ್ಧಿ ಮೇ ಸಾರಿ ನಾಲೆಜ್ ಹೆ ಪರಮಾತ್ಮ ತಂದೆಯ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ತಾನೆ ತುಮಾರಿ ಬಿ ಬುದ್ಧಿ ಮೇ ಯಾ ಬೈಟ್ನಾ ಚಾಹಿ ಹೇಗೆ ಪರಮಾತ್ಮ ತಂದೆಯ ಬುದ್ಧಿಯಲ್ಲಿ ಜ್ಞಾನ ಇದೆಯೋ ಅದೇ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲೂ ಕೂಡ ಕುಳಿತುಕೊಳ್ಳಬೇಕು ಯಾ ನಾಲೆಜ್ ಬುದ್ಧಿ ಸೇ ಧಾರಣ್ ಹೇ ಈ ಜ್ಞಾನವನ್ನು ನೀವು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಕಹ ಬಿ ಜಾತಾ ತುಮಾರಿ ಬುದ್ಧಿ ಟೀಕ್ ಹೆತ್ಮ ಮೇ ರಹತೀ ನಿಮ್ಮ ಬುದ್ಧಿ ಸರಿ ಇದೆ ತಾನೆ ಎಂದು ಕೇಳುತ್ತಾರೆ ಬುದ್ಧಿ ಅಂತೂ ಆತ್ಮದಲ್ಲೇ ಇರುತ್ತದೆ ಆತ್ಮಾ ಹಿ ಬುದ್ಧಿ ಸೇ ಸಮಜ್ರಯಿ ಬುದ್ಧಿಯ ಮೂಲಕ ಆತ್ಮವೇ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಿದೆ ತುಮಾರಿ ಪತ್ತರ್ ಬುದ್ಧಿ ಕಿಸ್ನೆ ಬನಾಯಿ ನಿಮ್ಮ ಬುದ್ಧಿಯನ್ನು ಯಾರು ಕಲ್ಲು ಬುದ್ಧಿಯನ್ನಾಗಿ ಮಾಡಿದರು ಅಭಿ ಹೋ ರಾವಣ್ಣೇ ಹಮಾರಿ ಬುದ್ಧಿ ಕ್ಯಾ ಬನಾದೀಹೆ ಈಗ ನಿಮಗೆ ಗೊತ್ತಾಗಿದೆ ರಾವಣ ನಮ್ಮ ಬುದ್ಧಿಯನ್ನು ಎಷ್ಟು ಕನಿಷ್ಠ ಮಾಡಿಬಿಟ್ಟಿದ್ದಾರೆ ಕಲ್ ತುಮ್ ಡ್ರಾಮಾ ಕೋ ನಹಿ ಜಾಂತೇತಿ ನಿನ್ನೆ ನಿಮಗೆ ಈ ನಾಟಕದ ಬಗ್ಗೆ ಗೊತ್ತಿರಲಿಲ್ಲ ಬುದ್ಧಿ ಕೋ ಎಕ್ದ್ ಗಾಡ್ರೇಜ್ ಕಾ ತಾಲಾ ಲಗಾಹುತ ನಿಮ್ಮ ಬುದ್ಧಿಗೆ ಸಂಪೂರ್ಣವಾಗಿ ಗಾಡ್ರೇಜ್ ನ ಬೀಗ ಹಾಕಲಾಗಿತ್ತು ಗಾಡ್ ಅಕ್ಷರ್ ತೋ ಆತ ಹೆನ ಪರಮಾತ್ಮ ತಂದೆ ಅನ್ನುವ ಅಕ್ಷರವನ್ನಂತೂ ಹೇಳುತ್ತಿರತಾನೆ ಬಾಪ್ ಜೊ ಬುದ್ದಿ ದೇತೆ ವ ಬದಲ್ಕರ್ ಪತ್ತರ್ ಬುದ್ಧಿ ಹೋಜಾ ಪರಮಾತ್ಮ ತಂದೆ ನಮಗೆ ಯಾವ ಬುದ್ಧಿಯನ್ನು ಕೊಡುತ್ತಾರೋ ಆ ಬುದ್ಧಿ ಈಗ ಚೇಂಜ್ ಆಗಿ ಪುನಃ ಕಲ್ಲು ಬುದ್ಧಿ ಆಗಿಬಿಟ್ಟಿದೆ ಫಿರ್ ಬಾಪ್ ಆಕರ್ ತಾಲಾ ಕೊಲ್ತೆ ಪರಮಾತ್ಮ ತಂದೆ ಪುನಃ ಬಂದು ನಿಮ್ಮ ಬುದ್ಧಿಯ ಬೀಗವನ್ನು ತೆರೆಯುತ್ತಿದ್ದಾರೆ ಸತ್ಯುಗ್ಮೇ ಹೈಹಿ ಪಾರಸ್ ಬುದ್ಧಿ ಸತ್ಯುಗದಲ್ಲಿ ನಿಮ್ಮ ಬುದ್ಧಿ ಪಾರಸ ಬುದ್ಧಿ ಆಗಿರುತ್ತದೆ ಬಾಪ್ ಆಕರ್ ಸಬ್ಕಾ ಕಲ್ಯಾಣ ಕರ್ತೆ ಪರಮಾತ್ಮ ತಂದೆ ಬಂದು ಸರ್ವರ ಕಲ್ಯಾಣವನ್ನು ಮಾಡುತ್ತಾರೆ ನಂಬರ್ ವಾರ್ ಸಬ್ ಕಿ ಬುದ್ಧಿ ಕುಲ್ತಿಹೆ ನಂಬರ್ ಆಗಿ ಸರ್ವರ ಬುದ್ಧಿಯ ಬೀಗ ತೆರೆಯುತ್ತಾ ಇದೆ ಫಿರ್ ಏಕ್ದೋಕೆ ಪೀಚೆ ರಹತೆ ನಂತರ ಒಬ್ಬರು ಇನ್ನೊಬ್ಬರ ಹಿಂದೆ ಪಾತ್ರವನ್ನು ಮಾಡಲು ಬರುತ್ತಿರುತ್ತಾರೆ ಊಪರ್ ಮೇತೋ ಕೋಯಿ ರಹನಾಸಕ್ಕೆ ಪರಮಧಾಮದಲ್ಲಿ ಮೇಲೆ ಎಲ್ಲರೂ ಇರಲು ಸಾಧ್ಯ ಇಲ್ಲ ಪತಿತ್ವಾಹ ರಹನಾಸಕ್ಕೆ ಪತಿತ ಆತ್ಮರು ಪರಮಧಾಮದಲ್ಲಿ ನಿವಾಸವನ್ನು ಮಾಡಲು ಸಾಧ್ಯ ಇಲ್ಲ ಬಾಪ್ ಪಾವನ್ ಬನಾಕರ್ ಪಾವನ್ ದುನಿಯಾ ಮೇಲೆ ಜಾತೆ ಪರಮಾತ್ಮ ತಂದೆ ನಮ್ಮನ್ನು ಪಾವನ ಮಾಡಿ ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ ವಹಸಬ್ ಪಾವನ್ ಆತ್ಮಯೇ ರಹತಿಹೆ ಸತ್ಯುಗದಲ್ಲಿ ಎಲ್ಲರೂ ಪಾವನ ಆತ್ಮರೇ ನಿವಾಸವನ್ನು ಮಾಡುತ್ತಾರೆ ಯಾಹೆ ನಿರಾಕಾರಿ ಸೃಷ್ಟಿ ಈ ಕಲಿಯುಗ ನಿರಾಕಾರಿ ಜಗತ್ತಾಗಿದೆ ತುಂಬ ಚೋಂಕು ಅಭಿ ಸಬ್ ಮಾಲೂಮ್ ಪಡಾ ಹೇ ಇಸಿಲಿಯೇ ಅಪ್ನಾ ಗರ್ ಬಿ ಜೈಸೆ ಬಹುತ್ ನಜದೀಕ್ ದಿಖಾಯಿ ಪಡತಾ ಹ ಈಗ ಮಕ್ಕಳಾದ ನಿಮಗೆ ಸಂಪೂರ್ಣ ಜ್ಞಾನದ ಬಗ್ಗೆ ಗೊತ್ತಾಗಿದೆ ಆದ್ದರಿಂದ ಈಗ ನಿಮ್ಮ ನಿಜ ಮನೆಯಾದ ಪರಮಧಾಮ ನಿಮಗೆ ಬಹಳ ಸಮೀಪದಲ್ಲಿ ಕಾಣಿಸುತ್ತಾ ಇದೆ ತುಮಾರಾ ಗರ್ಸೆ ಬಹುತ್ ಪ್ಯಾರ್ ನಿಮಗೆ ನಿಮ್ಮ ಮನೆಯ ಬಗ್ಗೆ ಬಹಳ ಪ್ರೀತಿ ಇದೆ ತುಮಾರಾ ಜೈಸಾ ಪ್ಯಾರ್ ಕೋಯಿಕ ಪರಮಧಾಮ ಮನೆಯ ಬಗ್ಗೆ ನಿಮಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟು ಪ್ರೀತಿ ಮನೆಯ ಬಗ್ಗೆ ಬೇರೆ ಯಾರಿಗೂ ಇಲ್ಲ ತುಮಾರೆ ಮೇ ಬಿ ನಂಬರ್ ವಾರ್ ಹೇ ನಿಮ್ಮಲ್ಲೂ ಕೂಡ ನಂಬರ್ ವಾರ್ ಆಗಿದ್ದೀರಾ ಜಿಸ್ಕಾ ಬಾಪ್ ಕೆ ಸಾತ್ ಲವ್ ಹೇ ಉನ್ ಗರ್ ಕೆ ಸಾಥ್ ಬಿ ಲವ್ ಹೆ ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇದೆಯೋ ಅವರಿಗೆ ತಮ್ಮ ನಿಜ ಮನೆಯಾದ ಪರಮಧಾಮದ ಬಗ್ಗೆ ಕೂಡ ಪ್ರೀತಿ ಇದೆ ಮುರಬ್ಬಿ ಬಚ್ಚೆ ಹೋತೆ ಹೆ ಮುದ್ದಿನ ಮಕ್ಕಳು ದೊಡ್ಡ ಮಕ್ಕಳು ಇರುತ್ತಾರೆ ತಾನೆ ತುಮ್ ಸಮಸ್ತೇ ಯಾಹಾ ಜೋ ಅಚ್ಚಿ ರೀತಿ ಪುರುಷಾರ್ಥಕರ್ ಮುರಬ್ಬಿ ಬಚ್ಚಾ ಬನೇಗೆ ವಹಿ ಉಂಚ್ ಪದ ಪಾಯಂಗೇ ನಿಮಗೆ ಗೊತ್ತಿದೆ ಯಾರು ಇಲ್ಲಿ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿ ದೊಡ್ಡ ಮಕ್ಕಳಾಗುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಚೋಟೆ ಅಥವಾ ಬಡೆ ಶರೀರಕ್ಕೆ ಊಪರ್ ನಯಿ ಇವರು ದೊಡ್ಡ ಮಕ್ಕಳು ಇವರು ಸಣ್ಣ ಮಕ್ಕಳು ಎಂದು ಶರೀರವನ್ನು ನೋಡಿ ಇಲ್ಲಿ ಪರಮಾತ್ಮ ತಂದೆ ಗುರುತಿಸುವುದಿಲ್ಲ ಜ್ಞಾನ್ ಔರ್ ಯೋಗ ಮೇ ಜೋ ಮಸ್ತ್ ಹೇ ವಾ ಬಡೆ ಹೇ ಜ್ಞಾನ ಮತ್ತು ಯೋಗದಲ್ಲಿ ಯಾರು ಬಹಳಷ್ಟು ತೊಡಗಿರುತ್ತಾರೋ ಜ್ಞಾನ ಯೋಗದ ನಶೆಯಲ್ಲಿ ಯಾರು ಇರುತ್ತಾರೋ ಅವರೇ ದೊಡ್ಡವರಾಗಿದ್ದಾರೆ ಕೈ ಚೋಟೆ ಚೋಟೆ ಬಚ್ಚೆ ಬಿ ಜ್ಞಾನ ಮೇ ತೀಕೆ ಹೇತೋ ಬಡೋಂಕೋ ಪಡಾತೆ ಕೆಲವು ಕಡೆ ಸಣ್ಣ ಸಣ್ಣ ಮಕ್ಕಳು ಕೂಡ ಜ್ಞಾನ ಯೋಗದಲ್ಲಿ ಬಹಳಷ್ಟು ತೀಕ್ಷ್ಣವಾಗಿ ಮುಂದೆ ಹೋಗುತ್ತಿದ್ದಾರೆ ಅಂತವರು ದೊಡ್ಡವರಿಗೂ ಕೂಡ ಶಿಕ್ಷಣವನ್ನು ಓದಿಸುತ್ತಾರೆ ನಹಿ ತೋ ಕಾಯ್ದಾಹೇ ಬಡೆ ಚೋಟೊಂಕೋ ಪಡಾತೆ ಹಾಗೆ ನೋಡಿದರೆ ಜಗತ್ತಿನ ಕಾಯಿದೆ ಏನಾಗಿದೆ ಅಂದರೆ ದೊಡ್ಡವರು ಸಣ್ಣವರಿಗೆ ಓದಿಸುವ ಕಾಯಿದೆ ಈ ಜಗತ್ತಿನಲ್ಲಿ ಇದೆ ಆಜ್ಕಲ್ ತು ಮಿಡ್ಗೇಡ್ ಬಿ ಹೋ ಜಾತೆ ಇವು ಸಬ್ ಆತ್ಮಯೇ ಮಿಡ್ಗೇಡ್ ಈ ಸಮಯದಲ್ಲಿ ಎಲ್ಲರೂ ಕೂಡ ಕುಬ್ಜರೇ ಆಗಿದ್ದೀರಾ ಹಾಗೆ ನೋಡಿದರೆ ಆತ್ಮ ಬಹಳ ಸಣ್ಣದಾಗಿ ಇರುತ್ತದೆ ಆತ್ಮ ಬಿಂದಿ ಉಸ್ಕಾ ಕ್ಯಾ ವಜನ್ ಕರೆ ಆತ್ಮ ಒಂದು ಸಣ್ಣ ಬಿಂದು ಆಗಿದೆ ಅದನ್ನು ತೂಕ ಮಾಡಲು ಹೇಗೆ ಸಾಧ್ಯ ಸಿತಾರಾ ಹೇ ಆತ್ಮ ನಕ್ಷತ್ರ ಆಗಿದೆ ಮನುಷ್ಯ ಲೋಗ ಸಿತಾರಾ ನಾಮ್ ಸುನ್ ಊಪರ್ ಮೇ ದೇಕೆಂಗೆ ಮನುಷ್ಯರು ನಕ್ಷತ್ರ ಅನ್ನುವ ಹೆಸರನ್ನು ಕೇಳಿದ ತಕ್ಷಣ ಮೇಲೆ ನೋಡುತ್ತಾರೆ ತುಮ್ ಸಿತಾರಾ ನಾಮ್ ಸುನ್ ಅಪ್ನೆ ಕೋ ದೇಕ್ತೆಹು ನೀವು ನಕ್ಷತ್ರ ಅನ್ನುವ ಹೆಸರನ್ನು ಕೇಳಿದ ತಕ್ಷಣ ಸ್ವಯಂ ನೋಡಿಕೊಳ್ಳುತ್ತೀರಾ ಧರ್ತಿ ಕೆ ಸಿತಾರೆ ವಾ ಹೇ ಆಸ್ಮಾನ್ ಕೆ ಜೋ ಜಡ್ ಹೇ ತುಮ್ ಚೈತನ್ಯ ಹೋ ನೀವೀಗ ಭೂಮಿಯ ನಕ್ಷತ್ರಗಳಾಗಿದ್ದೀರಾ ಆ ನಕ್ಷತ್ರಗಳು ಆಕಾಶದಲ್ಲಿರುವ ನಕ್ಷತ್ರ ಆಗಿದೆ ಆ ನಕ್ಷತ್ರ ಜಡ ಆಗಿದೆ ನೀವು ಚೈತನ್ಯ ಆಗಿದ್ದೀರಾ ಉನ್ಮೆತ್ತು ಫೇರ್ ಬದಲ್ ಕುಚ್ನಹಿ ಹೋತ ತುಮ್ತೋ ಚೌರಾಸಿ ಜನ ಲೇತೇಹು ಕಿತ್ನಾ ಬಡಾ ಪಾರ್ಟ್ ಬಜಾತೇಹು ಆ ನಕ್ಷತ್ರಗಳಲ್ಲಿ ಸ್ವಲ್ಪ ಕೂಡ ಅದಲು ಬದಲಾಗಲು ಸಾಧ್ಯ ಇಲ್ಲ ಏನೂ ಚೇಂಜ್ ಆಗಲು ಸಾಧ್ಯ ಇಲ್ಲ ನೀವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಎಷ್ಟು ದೊಡ್ಡ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಪಾರ್ಟ್ ಬಜಾತೆ ಬಜಾತೆ ಚಮಕ್ ಡಲ್ ಹೋಜಾತಿಹೆ ನೀವು ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ಆತ್ಮದಲ್ಲಿರುವ ಹೊಳಪು ಡಲ್ ಆಗಿ ಬಿಡುತ್ತದೆ ಬ್ಯಾಟರಿ ಡಿಸ್ಚಾರ್ಜ್ ಆತ್ಮದ ಬ್ಯಾಟರಿ ಡಿಸ್ಚಾರ್ಜ್ ಆಗುತ್ತದೆ ಫಿರ್ ಬಾಪಾಕರ್ ಭಿನ್ನ ಭಿನ್ನ ಪ್ರಕಾರ ಸಮೇ ಕ್ಯೂಂಕಿ ತುಮಾರಿ ಆತ್ಮ ಉಜಾಯಿ ಹುಯಿಹೆ ಪುನಃ ಪರಮಾತ್ಮ ತಂದೆ ಬಂದು ಭಿನ್ನ ಭಿನ್ನ ಪ್ರಕಾರದಿಂದ ನಿಮಗೆ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಏಕೆಂದರೆ ಆತ್ಮ ಜ್ಯೋತಿ ನಂದಿ ಹೋಗಿದೆ ತಾಕತ್ ಜೋ ಬರೀತಿ ಕಲಾಸ್ ಹೋಗಿ ಆತ್ಮದಲ್ಲಿ ಏನು ಶಕ್ತಿ ತುಂಬಿತ್ತು ಅದು ಸಂಪೂರ್ಣ ಸಮಾಪ್ತಿಯಾಗಿ ಬಿಟ್ಟಿದೆ ಅಫಿರ್ ಬಾಪು ದ್ವಾರ ತಾಕತ್ ಬರ್ತೇ ಈಗ ನೀವು ಪುನಃ ಪರಮಾತ್ಮ ತಂದೆಯ ಮೂಲಕ ಆ ಶಕ್ತಿಯನ್ನು ತುಂಬಿಕೊಳ್ಳುತ್ತಿದ್ದೀರಾ ತುಮ್ ಅಪ್ನಿ ಬ್ಯಾಟರಿ ಚಾರ್ಜ್ ಕರ್ರೆಯ ನೀವೀಗ ಸ್ವಯಂನ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳುತ್ತಿದ್ದೀರಾ ಇಸ್ಮೆ ಮಾಯಾ ಬಿ ಬಹುತ ಡಾಲತಿ ಹೇ ಬ್ಯಾಟರಿ ಚಾರ್ಜ್ ಕರ್ನೆ ನಹಿ ದೇತಿ ನೀವು ಆತ್ಮ ಅನ್ನುವ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಲು ಪ್ರಯತ್ನ ಪಟ್ಟಾಗ ಮಾಯೆ ಬಹಳಷ್ಟು ವಿಘ್ನವನ್ನು ಹಾಕುತ್ತದೆ ಆತ್ಮ ಅನ್ನುವ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಲು ಮಾಯೆ ಬಿಡುವುದಿಲ್ಲ ತುಮ್ ಚೈತನ್ಯ ಆಹೋ ನೀವೆಲ್ಲ ಚೈತನ್ಯ ಬ್ಯಾಟರಿ ಆಗಿದ್ದೀರಾ ಜಾಂತೇ ಹೋ ಬಾಪ್ ಕೆ ಸಾತ್ ಯೋಗ್ ಲಗಾನೆ ಹಮ್ ಸತೋ ಪ್ರಧಾನ್ ಬನೇಗೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ಜೊತೆ ನಾವು ಯೋಗವನ್ನು ಜೋಡಿಸುವುದರಿಂದ ನಾವು ಸತೋಪ್ರದಾನರಾಗುತ್ತೇವೆ ಅಬಿ ತಮೋಪ್ರದಾನ ಬನೇ ಹೋ ನೀವೀಗ ತಮೋಪ್ರದಾನ ಆಗಿದ್ದೀರಾ ಉಸ್ ಹದ್ಕಿ ಪಡಾಯಿ ಔರ್ ಇಸ್ ಬೇಹದ್ ಕಿ ಪಡಾಯಿ ಮೇ ಬಹುತ್ ಫರಕ್ ಹೈ ಲೌಕಿಕ ಜಗತ್ ಕಿ ಹದ್ದಿನ ಶಿಕ್ಷಣಕು ಈ ಬೇಹದ್ದಿನ ಶಿಕ್ಷಣಕು ಬಹಳಷ್ಟು ಅಂತರ ಇದೆ ಕೈಸೆ ನಂಬರ್ ವಾರ್ ಸಬ್ ಆತ್ಮಾಯೇ اوپر ಜಾತಿ ಹೈ ಫಿರ್ ಅಪ್ನೆ ಸಮಯ ಪರ್ ಪಾರ್ಠ ಬಚಾನೆ ಆನಾ ಹೇಗೆ ಎಲ್ಲಾ ಆತ್ಮರು ನಂಬರ್ ವಾರಾಗಿ ಮೇಲೆ ಹೋಗುತ್ತಾರೆ ಅದೇ ರೀತಿ ಪುನಃ ತಮ್ಮ ಸಮಯಕ್ಕೆ ಸರಿಯಾಗಿ ಎಲ್ಲರೂ ಪಾತ್ರವನ್ನು ಮಾಡಲು ಇಲ್ಲಿಗೆ ಬರಲೇಬೇಕು ಸಬ್ಕೋ ಅಪ್ನಾ ಅವಿನಾಶಿ ಪಾರ್ಟ್ ಮಿಲಾಹುವಹೆ ಎಲ್ಲಾ ಆತ್ಮರಿಗೂ ತಮ್ಮದೇ ಆದ ಅವಿನಾಶಿ ಪಾತ್ರ ಸಿಕ್ಕಿದೆ ಚೌರಾಸಿ ಕಾ ಪಾರ್ಟ್ ಕಿತ್ನಿ ಬಾರ್ ಬಜಾಯಾ ಹೋಗ ಈ ಎಂಬತ್ನಾಲ್ಕು ಜನ್ಮದ ಪಾತ್ರವನ್ನು ನೀವು ಅನೇಕ ಬಾರಿ ಅಭಿನಯ ಮಾಡಿದ್ದೀರಾ ತುಮಾರಿ ಬ್ಯಾಟ್ರಿ ಕಿತ್ನಿ ಬಾರ್ चार्ज और डिस्चार्ज हुई है ನಿಮ್ಮ ಬ್ಯಾಟರಿ ಅನೇಕ ಬಾರಿ ಚಾರ್ಜ್ ಆಗಿದೆ ಮತ್ತು ಡಿಸ್ಚಾರ್ಜ್ ಆಗುತ್ತದೆ ಜಬ್ ಜಾನ್ತೆ ಹೋ ہماری ಬ್ಯಾಟರಿ डिस्चार्ज है तो फिर चार्ज करने में देरी क्यों करनी चाहिए ನಿಮಗೆ ಗೊತ್ತಿದೆ ಆತ್ಮ ಅನ್ನುವ ಬ್ಯಾಟರಿ ಈಗ ಡಿಸ್ಚಾರ್ಜ್ ಆಗಿದೆ ಅಂದ ಮೇಲೆ ಆತ್ಮ ಅನ್ನುವ ಬ್ಯಾಟರಿಯನ್ ಚಾರ್ಜ್ ಮಾಡಿ ಕೊಳ್ಳಲು ನಾವೇಕೆ ತಡ ಮಾಡಬೇಕು ಪರಂತು ಮಾಯೆ ಬ್ಯಾಟರಿ ಚಾರ್ಜ್ کرنے نہیں دیتی ಆದರೆ ಮಾಯೆ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಲು ಬಿಡುವುದಿಲ್ಲ ಮಾಯಾ ಬ್ಯಾಟರಿ ಚಾರ್ಜ್ ಕರ್ನಾ ತುಮ್ಕೋ ಬುಲಾದೇತೀಹೆ ಆತ್ಮ ಅನ್ನುವ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳುವುದನ್ನು ಮಾಯೆ ಮರೆಸಿ ಬಿಡುತ್ತದೆ ಗಡಿ ಗಡಿ ಬ್ಯಾಟರಿ ಡಿಸ್ಚಾರ್ಜ್ ಕರಾದೇತೀಹೆ ಮಾಯೆ ಗಳಿಗೆ ಗಳಿಗೆಗೂ ಬ್ಯಾಟರಿಯನ್ನು ಡಿಸ್ಚಾರ್ಜ್ ಮಾಡಿಸುತ್ತದೆ ಕೋಶಿಶ್ ಬಾಪ್ ಕೋ ಯಾದ್ ಕರ್ನೆ ಪರಂತು ಪರಂತೂ ಕರ್ನೆ ಸಕ್ತೆ ಹೋ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ನೀವು ಪ್ರಯತ್ನ ಪಡುತ್ತೀರಾ ಆದರೆ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುವುದಿಲ್ಲ ತುಮಾರೆ ಮೇ ಜೋ ಬ್ಯಾಟರಿ ಚಾರ್ಜ್ ಕರ್ತೋಪ್ರದಾಂತ ನಜೀಕ್ ಆತೇ ಉನ್ಸೆ ಕಬಿ ಕಬಿ ಮಾಯಾ ಗಫ್ಲತ್ ಕರಾಯೆ ಬ್ಯಾಟರಿ ಡಿಸ್ಚಾರ್ಜ್ ಕರಾದೇತಿ ನಿಮ್ಮಲ್ಲಿ ಯಾರು ಆತ್ಮ ಅನ್ನುವ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಂಡು ಸತೋಪ್ರದಾನ ಸ್ಥಿತಿಯ ಸಮೀಪಕ್ಕೆ ತಲುಪುತ್ತಾರೋ ಅವರ ಮೂಲಕವೂ ಮಾಯೆ ಕೆಲವೊಮ್ಮೆ ತಪ್ಪನ್ನು ಮಾಡಿಸಿ ಅವರ ಆತ್ಮ ಅನ್ನುವ ಬ್ಯಾಟರಿಯನ್ನು ಡಿಸ್ಚಾರ್ಜ್ ಮಾಡಿಸಿ ಬಿಡುತ್ತದೆ ಯಾ ಪಿಚಾಡಿ ಹೋತಾ ಹೇಗ ಈ ರೀತಿ ಅಂತ್ಯದವರೆಗೂ ಆಗುತ್ತಿರುತ್ತದೆ ಫಿರ್ ಕಾ ಅಂತ ಚಾರ್ಜ್ ಹುಯಿ ಹೋಗಿ ಅನುಸಾರ ಪದ ಪಾಯಂಗೇ ಇನ್ನು ಯುದ್ಧದ ಅಂತ್ಯ ಆದ ತಕ್ಷಣ ಎಲ್ಲರೂ ಸಮಾಪ್ತಿಯಾಗಿ ಬಿಡುತ್ತಾರೆ ಆಗ ಯಾರು ಎಷ್ಟು ಸ್ವಯಂನ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಂಡಿರುತ್ತಾರೋ ಅದಕ್ಕನುಸಾರವಾಗಿ ಅವರು ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಸಭಿ ಆತ್ಮಾ ಬಾಪಕ್ಕೆ ಬಚ್ಚೆ ಹೈ ಎಲ್ಲಾ ಆತ್ಮರು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಬಾಪೀ ಆಕರ್ ಸಬ್ ಬ್ಯಾಟರಿ ಚಾರ್ಜ್ ಪರಮಾತ್ಮ ತಂದೆ ಬಂದು ಎಲ್ಲಾ ಆತ್ಮರ ಬ್ಯಾಟರಿಯನ್ನು ಚಾರ್ಜ್ ಮಾಡಿಸುತ್ತಾರೆ ವಂಡರ್ಫುಲ್ ಬನ್ನ ಹು ಈ ಆಟ ಎಷ್ಟು ಅದ್ಭುತವಾಗಿ ಮಾಡಲ್ಪಟ್ಟಿದೆ ಬಾಪ್ ಕೆ ಯೋಗ ಲೇತನಾ ನುಕ್ಸಾನೆ ಪರಮಾತ್ಮ ತಂದೆಯ ಜೊತೆ ಯೋಗವನ್ನು ಜೋಡಣೆ ಮಾಡುವ ಮಾತಿನಿಂದ ನಾವು ಬಾರಿ ಬಾರಿಗೂ ದೂರ ಆದರೆ ನಮಗೆ ಎಷ್ಟೊಂದು ನಷ್ಟ ಆಗುತ್ತದೆ ನಾ ಹಟೆ ಉಸ್ಕೆಲಿಯೇ ಪುರುಷಾರ್ಥ ನಮ್ಮ ಜಾತ ಬುದ್ಧಿಯೋಗ ಪರಮಾತ್ಮ ತಂದೆಯಿಂದ ದೂರ ಆಗಬಾರದು ಅದಕ್ಕೋಸ್ಕರ ಪರಮಾತ್ಮ ತಂದೆ ಪುರುಷಾರ್ಥವನ್ನು ಮಾಡಿಸುತ್ತಿದ್ದಾರೆ ಪುರುಷಾರ್ಥ ಕರ್ತೆ ಕರ್ತೆ ಜಾಪ್ತಿ ಹೋತಿ ಹೋಫಿರ್ ನಂಬರ್ ವಾರ್ ಪುರುಷಾರ್ಥ ಅನುಸಾರ ತುಮಾರಾ ಪಾರ್ಟ್ ಪೂರಾ ಹೋತ ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಯಾವಾಗ ಈ ಕಲಿಯುಗದ ಸಮಾಪ್ತಿಯಾಗುತ್ತದೆಯೋ ಆಗ ನೀವು ಪುನಃ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಮ್ಮ ಪಾತ್ರವನ್ನು ಪೂರ್ಣಗೊಳಿಸುತ್ತೀರಾ ಕಲಿಯುಗದ ಅಂತ್ಯ ಆದಾಗ ನಿಮ್ಮ ಪಾತ್ರ ನಂಬರ್ ವಾರ್ ಆಗಿ ಪೂರ್ಣ ಆಗುತ್ತದೆ ಜೈಸೆ ಕಲ್ಪ ಕಲ್ಪ ಹೋತಾ ಹೇಗೆ ಕಲ್ಪ ಕಲ್ಪವು ನಿಮ್ಮ ಪಾತ್ರ ಪೂರ್ಣ ಆಗಿದೆಯೋ ಅದೇ ರೀತಿ ಈಗಲೂ ನಾಟಕದಲ್ಲಿ ನಿಮ್ಮ ಪಾತ್ರ ಪೂರ್ಣ ಆಗುತ್ತದೆ ಆತ್ಮಾವಂಕಿ ಮಾಲಾ ಬಂತಿ ರಹತಿಹೆ ಆತ್ಮರ ಮಾಲೆ ತಯಾರಾಗುತ್ತಿರುತ್ತದೆ ತುಂಬಚ್ಚೆ ಜಾನ್ತೇ ಹೋ ರುದ್ರಾಕ್ಷಿ ಕಿ ಮಾಲಾಹೆ ವಿಷ್ಣು ಕಿ ಬಿ ಮಾಲಾಹೆ ಮಕ್ಕಳಾದ ನಿಮಗೆ ಗೊತ್ತಿದೆ ರುದ್ರಾಕ್ಷಿ ಮಾಲೆ ಕೂಡ ಇದೆ ವಿಷ್ಣುವಿನ ಮಾಲೆ ಕೂಡ ಇದೆ ಪಹಲೆ ನಂಬರ್ ಮೇ ಉನ್ ಕಿ ಮಾಲಾರಕ್ಕೆ ನಾ ಮೊದಲನೇ ನಂಬರ್ನಲ್ಲಿ ಪರಮಾತ್ಮ ತಂದೆಯ ಮಾಲೆಯನ್ನು ಇಡಲಾಗುತ್ತದೆ ತಾನೆ ಬಾಪ್ ದೈವಿ ದುನಿಯಾ ರಚತೆ ಹೆಣ ಪರಮಾತ್ಮ ತಂದೆ ದೈವಿ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ ತಾನೆ ಜೈಸೆ ರುದ್ರ ಮಾಲಾಹೆ ವೈಸೆ ರುಂಡಮಾಲ ಹೇಗೆ ರುದ್ರ ಮಾಲೆ ಇದೆಯೋ ಅದೇ ರೀತಿ ರುಂಡಮಾಲೆ ಕೂಡ ಇದೆ ಬ್ರಾಹ್ಮಣೋಂಕಿ ಮಾಲಾ ಅಭಿನಯಿ ಬನ್ ಸಕೇಗಿ ಬದ್ಲಿ ಸದ್ಲಿ ಹೋತಿರ ಹೇಗಿ ಈಗಲೇ ಬ್ರಾಹ್ಮಣರ ಮಾಲೆಯನ್ನು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ಏಕೆಂದರೆ ಬ್ರಾಹ್ಮಣರ ಸ್ಥಿತಿ ಏರುಪೇರಿನಲ್ಲಿ ಬರುತ್ತಿರುತ್ತದೆ ಫೈನಲ್ ತಬ್ ಹೊಂಗೆ ಜಬ್ ರುದ್ರ ಮಾಲಾ ಬನೆಗಿ ಯಾವಾಗ ನೀವು ಪರಿಪೂರ್ಣ ಆಗುತ್ತೀರೋ ಆಗ ರುದ್ರಮಾಲೆ ತಯಾರಾಗುತ್ತದೆ ಯಾ ಬ್ರಾಹ್ಮಣ ಬಿ ಮಾಲಾ ಹೆ ಪರಂತು ಈ ಸಮಯ ನಹಿ ಬಂದ್ ಸಕ್ತಿ ಇದು ಬ್ರಾಹ್ಮಣರ ಮಾಲೆಯಾಗಿದೆ ಆದರೆ ಈ ಸಮಯದಲ್ಲಿ ಈ ಮಾಲೆ ತಯಾರಾಗಲು ಸಾಧ್ಯ ಇಲ್ಲ ವಾಸ್ತವ್ಮೇ ಪ್ರಜಾಪಿತ ಬ್ರಹ್ಮಾ ಕಿ ವಾಸ್ತವದಲ್ಲಿ ನೋಡಿದರೆ ನೀವೆಲ್ಲರೂ ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೀರಾ ಶುಬಾಬಾ ಕೆ ಸಂತಾನ್ ಕಿ ಬಿ ಮಾಲಾ ಹೇ ವಿಷ್ಣು ಕಿ ಬಿ ಮಾಲಾ ಕಹೇಂಗೆ ಶಿವತಂದೆಯ ಸಂತಾನರ ಮಾಲೆ ಕೂಡ ಇದೆ ವಿಷ್ಣುವಿನ ಮಾಲೆ ಕೂಡ ಇರುತ್ತದೆ ಎಂದು ಹೇಳಲಾಗುತ್ತದೆ ತುಮ್ ಬ್ರಾಹ್ಮಣ್ ಬಂತೆ ಹೋತೋ ಬ್ರಹ್ಮ ಕಿ ಅವ್ರ ಶಿವ ಕಿ ಬಿ ಮಾಲಾ ಚಾ ನೀವು ಬ್ರಾಹ್ಮಣರಾಗಿದ್ದೀರಾ ಅಂದ ಮೇಲೆ ಬ್ರಹ್ಮನ ಮಾಲೆ ಕೂಡ ಬೇಕು ಶಿವನ ಮಾಲೆ ಕೂಡ ಬೇಕು ಯಾ ಸಬ್ ಜ್ಞಾನ ತುಮಾರಿ ಬುದ್ಧಿ ಮೇ ನಂಬರ್ ವಾರ್ ಈ ಎಲ್ಲಾ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ನಂಬರ್ ವಾರ ಆಗಿ ಕುಳಿತುಕೊಂಡಿದೆ ಸುತೆ ತೋ ಸಭೀ ಪರಂತು ಕೋಯಿಕ ಉಸ್ ಸಮಯ ಹಿ ಕಾನೋ ಸೇ ನಿಕಲ್ಹಿ ಎಲ್ಲರೂ ಜ್ಞಾನದ ಮಾತನ್ನು ಕೇಳಿಸಿಕೊಳ್ಳುತ್ತೀರಾ ಆದರೆ ಕೆಲವರು ಜ್ಞಾನದ ಮಾತನ್ನು ಕೇಳಿಸಿಕೊಳ್ಳುವಾಗಲೇ ಅವರ ಕಿವಿಯಿಂದ ಜ್ಞಾನ ಸೋರಿ ಹೋಗುತ್ತದೆ ಅವರು ಸ್ವಲ್ಪ ಕೂಡ ಜ್ಞಾನದ ಮಾತನ್ನು ಕೇಳಿಸಿಕೊಳ್ಳುವುದೇ ಇಲ್ಲ ಕೋಯಿತೋ ಪಡ್ತೇಹಿ ನಹಿ ಕೆಲವರು ಸ್ವಲ್ಪ ಕೂಡ ಓದುವುದೇ ಇಲ್ಲ ಉನ್ಕೋ ಪತಾಹಿ ನಹಿ ಭಗವಾನ್ ಪಡಾನೇ ಆಯೇ ಭಗವಂತನೆ ನಮಗೆ ಓದಿಸುವುದಕ್ಕೋಸ್ಕರ ಬಂದಿದ್ದಾರೆ ಅನ್ನುವುದೂ ಕೂಡ ಅವರಿಗೆ ಗೊತ್ತಾಗುವುದಿಲ್ಲ ಪಡತೆ ಹಿ ನಹಿ ಯಾ ಪಡಾಯಿತೋ ಖುಷಿ ಸೆ ಪಡ್ನಿ ಚಾಹಿ ಭಗವಂತ ಓದಿಸುತ್ತಿದ್ದರು ಮಕ್ಕಳು ಓದುವುದೇ ಇಲ್ಲ ಈ ಶಿಕ್ಷಣವನ್ನು ಎಷ್ಟೊಂದು ಖುಷಿಯಿಂದ ಓದಬೇಕು ಅಚ್ಚಾ ಒಳ್ಳೆಯದು ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯ ಪ್ಯಾರ್ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ ಹಮ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಾ ಕೋ ಯ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಧಾರಣಾ ಕೆಲಿಯ ಮುಖ್ಯ ಸಾರ್ दारणेगोस्कर मुख्य सारा फर्स्ट पॉइंट याद की यात्रा से आत्मा रूपी बैटरी को चार्ज कर सतोप्रदान तक पहुंचना है दारणेगोस्कर मुख्य सारा नेपी यात्रा आत्मा अव बैटरी चार्ज माकु सतोप्रदान प्रदान तलप दे ऐसी कोई गफलत नहीं करनी है जो बैटरी डिस्चार्ज हो जाए ಬ್ಯಾಟರಿ ಡಿಸ್ಚಾರ್ಜ್ ಆಗುವಂತ ಯಾವ ತಪ್ಪನ್ನ ನಾವಿಗ ಮಾಡಬಾರದು ಸೆಕೆಂಡ್ ಪಾಯಿಂಟ್ ಮುರಬ್ಬಿ बच्चा बनने के लिए बाप के साथ-साथ घर साथ से भी लौ रखना है ದೊಡ್ಡ ಮಕ್ಕಳ ಆಗುವ ದಕ್ಕೋಸ್ಕರ ಪರಮಾತ್ಮ ತಂದೆ ಜೊತೆ ಜೊತೆಗೆ ಮನೆಯ ಬಗ್ಗೆಯೂ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ಜ್ಞಾನ ಔರ್ ಯೋಗ್ ಮೇ ಮಸ್ತ ಬನ್ನಾ ಹ বাপ ಜೋ ಸಮಜಾತೇ ಹ ವಾ ಅಪ್ನೆ ಬಾಯಿಯೋಂ ಕೋ ಭಿ ಸಮಜಾನಾ ಜ್ಞಾನ ಯೋಗದ ನಶೆಯಲ್ಲಿ ಇರಬೇಕು ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಆ ಮಾತನ್ನು ತಮ್ಮ ಸೋದರ ಆತ್ಮರಿಗೂ ಕೂಡ ತಿಳಿಸಬೇಕು ವರದಾನ್ ಸೇವಾಮೆ ರಹತೆ ಸಂಪೂರ್ಣತಾಕೆ ಸಮೀಪತಾಕಿ ಅನುಭೂತಿ ಕರ್ನೆ ವಾಲೆ ಬ್ರಹ್ಮ ಬಾಪ್ ಸಮಾನ್ ಎಕ್ಸಾಂಪಲ್ ಭವ ಇಂದಿನ ಆಗಿದೆ ಸೇವೆಯಲ್ಲಿ ತೊಡಗಿದ್ದರೂ ಕೂಡ ಸಂಪೂರ್ಣತೆಯ ಸಮೀಪತೆಯ ಅನುಭವವನ್ನು ಮಾಡುವಂತಹ ಬ್ರಹ್ಮ ತಂದೆಯ ಸಮಾನ ಉದಾಹರಣಾ ಮೂರ್ತಿಗಳಾಗಿ ಜ್ರಹ್ಮ ಬಾಪ ಸೇವಾಮೆ ರಹತೆ ಸಮಾಚಾರ ತಂದೆ ಸೇವೆಯನ್ನು ಮಾಡುತ್ತಿದ್ದರು ಮಕ್ಕಳ ಮೂಲಕ ಸಮಾಚಾರವನ್ನು ಕೇಳುತ್ತಿದ್ದರು ಕೂಡ ಆಗಿಬಿಡುತ್ತಿದ್ದರು ಸಮಾಚಾರ ಪಿನಿಟ ಮಾರ ಸಮ ಬಚ್ಚ ಕುಶ್ಕೆ ಅಂತರ್ಮುಖಿ ಏಕಾಂತ ಕಾ ಅನುಭವ ಕಾತೆ ಒಂದು ಗಂಟೆಯ ಸಮಾಚಾರವನ್ನು ಐದೇ ನಿಮಿಷದಲ್ಲಿ ಸಾರ ರೂಪದಲ್ಲಿ ಅರ್ಥ ಮಾಡಿಕೊಂಡು ಮಕ್ಕಳಿಗೂ ಖುಷಿಯನ್ನು ನೀಡಿ ತಮ್ಮ ಅಂತರ್ಮುಖತೆಯ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತಿದ್ದರು ಅಂತರ್ಮುಖಿಯಾಗಿ ಏಕಾಂತವಾಸಿ ಸ್ಥಿತಿಯಲ್ಲಿ ಸ್ಥಿತಾಗಿ ಮಕ್ಕಳಿಗೂ ಅಂತರ್ಮುಖತೆ ಏಕಾಂತವಾಸಿ ಸ್ಥಿತಿಯ ಅನುಭವವನ್ನು ಮಾಡಿಸುತ್ತಿದ್ದರು ಐಸೆ ಫಾಲೋ ಫಾದರ್ ಕರು ಅದೇ ರೀತಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಬ್ರಹ್ಮಾ ಬಾಪ್ನೆ ಕಬೀ ಬಿ ಮೈ ಬಹುತ್ ಹೂ ಲೇಕಿನ್ ಬಚ್ಚೊಂಕೆ ಆಗಿ ಎಕ್ಸಾಂಪಲ್ ಬನೆ ಬ್ರಹ್ಮಾ ತಂದೆ ಎಂದೂ ಕೂಡ ನಾನು ಬಹಳ ಬ್ಯುಸಿ ಇದ್ದೇನೆ ಎಂದು ಹೇಳಲಿಲ್ಲ ಆದರೆ ಬ್ರಹ್ಮ ತಂದೆ ಮಕ್ಕಳ ಮುಂದೆ ಉದಾಹರಣೆ ಆದರು ಏಸೆ ಸಮಯ್ ಪ್ರಮಾಣ ಅಭಿ ಇಸ್ ಅಭ್ಯಾಸ್ ಕಿ ಅವಶ್ಯಕತಾ ಅದೇ ರೀತಿ ಸಮಯಕ್ಕನುಸಾರವಾಗಿ ಈಗ ಈ ರೀತಿ ಅಂತರ್ಮುಖಿ ಆಗುವ ಏಕಾಂತವಾಸಿ ಆಗುವ ಅವಶ್ಯಕತೆ ಇದೆ ದಿಲ್ ಕಿ ಲಗನ್ ಹೋತೋ ಸಮಯ ನಿಕಲ್ ಆಯೇಗ ಮನಸ್ಸಿನಲ್ಲಿ ಪರಮಾತ್ಮ ತಂದೆಯ ಬಗ್ಗೆ ಆಸಕ್ತಿ ಇತ್ತು ಅಂದರೆ ಸಮಯ ತಾನಾಗೇ ಸಿಗುತ್ತದೆ ಅವರು ಅನೇಕೊಂಕೆಲಿಯೇ ಎಕ್ಸಾಂಪಲ್ ಬಂಚಾಯಿಂಗೆ ಆಗ ನೀವು ಅನೇಕರ ಮುಂದೆ ಉದಾಹರಣೆ ಆಗಿಬಿಡುತ್ತೀರಾ ಶ್ಲೋಗನ್ ಹರ್ ಕರ್ಮಮೆ ಕರ್ಮ ಅವ್ರ ಯೋಗ ಕಾ ಅನುಭವ ಹೋನಾ ಹಿ ಕರ್ಮಯೋಗ ಪ್ರತಿಯೊಂದು ಕರ್ಮದಲ್ಲೂ ಕರ್ಮ ಮತ್ತು ಯೋಗದ ಅನುಭವವನ್ನು ಮಾಡುವುದೇ ಕರ್ಮಯೋಗ ಆಗಿದೆ ಒಳ್ಳೆಯದು ಓಂ ಶಾಂತಿ